ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಖಿಲ್ ಅಂತ. ನೀವು ನೋಡ್ತಿರೋ ಒಂದೇ ಲೈಫ್ ಚಾನಲ್. ಸೊ ಎಲ್ಲ ಮಾತಾಡೋಕೆ ಮುಂಚೆ ಈ ಕೇಸ್ ಕೌಂಟ್ ನೋಡ್ಬಿಡೋಣ, ಯಾಕಂತ ಆಮೇಲೆ ಹೇಳ್ತೀನಿ. ಸೊ ಕೊರೋನಾ ವೈರಸ್ ಕೇಸಸ್ ಬಂದು ಇವತ್ತಿನ ಪ್ರಕಾರ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ 3,49,000 ಕೇಸಸ್ ಇದೆ, ಆಕ್ಟಿವ್ ಕೇಸಸ್. ಡೆತ್ ಮಾತ್ರ 15,000 ಡೆತ್ಸ್ ಆಗಿದೆ, ಮತ್ತೆ ರಿಕವರ್ಡ್ ಬಂದು 1,00,000 ಆಗಿದ್ದಾರೆ. ಸೊ ಇದರಲ್ಲಿ ಏನು ಅಂದ್ರೆ, ಇಂಡಿಯಾಲ್ಲಿ ಮಾತ್ರ ನಿನ್ನೆ 300 ಚೇಂಜ್ ಇದ್ದಿದ್ದು ಇವತ್ತು 400 ದಾಟಿದೆ. ಸೊ ಇದು ಯಾಕಂತ ಹೇಳಕ್ಕಾಗಲ್ಲ. ಇದು ಡ್ರಾಮ್ಯಾಟಿಕ್ ಆಗಿ ಒಂದೇ ಸತಿ ಇಷ್ಟು ಚೇಂಜ್ ಆಗಿರೋದು ನಿನ್ನೆ ಇವತ್ತಲ್ಲೇ. ಇದನ್ನ ಯಾರ ಮೇಲೇನು ಬ್ಲೇಮ್ ಮಾಡಕ್ಕಾಗಲ್ಲ. ಇದು ಸ್ವಲ್ಪ ನಾವು ಇದು ಬಂದು ಏನಂದ್ರೆ ನಮ್ಗೆ ಅಲರ್ಟ್ ತೋರಿಸೋ ತರ. ಸೊ ನಿನ್ನೆ ಲೈಕ್ 144 ಹಾಕಿರೋ ತರನ ತರ ಇವತ್ತಿಂದ ಲೈಕ್ 22nd ಇಂದ 31st ವರೆಗೂ ಎಲ್ಲ ಬ್ಯಾನ್ ಮಾಡಿದ್ದಾರೆ, 144 ಸೆಕ್ಷನ್ ಹಾಕಿದ್ದಾರೆ. ಸೊ ಇದಕ್ಕೆ ಅರ್ಥ ಏನು ಅಂದ್ರೆ, ನಾವು ಆದಷ್ಟು ಮನೇಲಿ ಇರ್ಬೇಕು ಅಂತ ಅರ್ಥಾನೆ. ಆದ್ರೆ ನಾನು ಇವಾಗ ಆಚೆ ಹೋದ್ರೇನು, ಆದಷ್ಟು ಎಲ್ಲಾ ಜನನ ಆಚೆನೆ ನೋಡ್ತಿದ್ದೀನಿ. ಸೊ ಇದು ಇದರಿಂದ ಕಂಟ್ರೋಲ್ ಯಾವ್ದು ಕಂಟ್ರೋಲ್ ಮಾಡಕ್ಕಾಗಲ್ಲ. ಗೌರ್ಮೆಂಟ್ ಇಂದ ಎಷ್ಟು ಅವೇರ್ನೆಸ್ ಕೊಡಕ್ಕಾಗುತ್ತೋ ಅಷ್ಟೇ ಕೊಡ್ತಾರೆ, ಅದು ಫಾಲೋ ಮಾಡೋದು ನಮ್ ಕರ್ತವ್ಯ ಆಗಿರುತ್ತೆ. ಸೊ ಇದನ್ನ ಸೀರಿಯಸ್ ಆಗಿ ಎತ್ಕೊಂಡು ನಾವು ಫಾಲೋ ಮಾಡಬೇಕು. ಇನ್ನೊಂದು ಏನಂದ್ರೆ, ಈ ಕೊರೋನಾ ವೈರಸ್ ಬಂದಿರೋರಿಗೆ 14 ಡೇಸ್ ಆದ್ಮೇಲೆ ಈ ಸಿಂಪ್ಟಮ್ಸ್ ಗೊತ್ತಾಗೋದು, ಲೈಕ್ ಫೀವರ್ ಬರೋದು, ಇಲ್ಲ ಕೋಲ್ಡ್ ಆಗೋದು, ಡ್ರೇಕ್ ಆಫ್ ಬರೋದು, ಇಲ್ಲ ಬ್ರೀತಿಂಗ್ ಪ್ರಾಬ್ಲಮ್ ಬರೋದು 14 ಡೇಸ್ ಆದ್ಮೇಲೆ ಈ ಸಿಂಪ್ಟಮ್ಸ್ ತೋರಿಸೋದು. ಸೊ ಯಾರಿಗಿದೆ ಅಂತ ಗೊತ್ತಾಗಲ್ಲ. ಯಾರ್ಗ್ ಬೇಕಾದ್ರೆ ಇರ್ಬೋದು, ಅದ್ ನಮಗ್ ಹರಡ್ಬೋದು, ನಮ್ಮಿಂದ ನಮ್ಮ ಫ್ಯಾಮಿಲಿಗೆ ಹರಡ್ಬೋದು. ಸೊ ಇದಲ್ಲಿ ಇದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ಆದಷ್ಟು ನಾವು ಮನೇಲೇ ಇರಬೇಕು. ಇದು ಒಂದೇ ದಾರಿ ಆಗೋದ್ರಿಂದ ಬೇರೆ ದಾರಿ ಯಾವುದೂ ಇಲ್ಲ. ಸೊ ಈ ರೀಸೆಂಟ್ ನ್ಯೂಸ್ ಪ್ರಕಾರ, ಇಂಡಿಯನ್ ನ್ಯೂಸ್ ಪ್ರಕಾರ, ಲೈಕ್ ಯಾರು ಚೆನ್ನಾಗಿ ಫಾಸ್ಟ್ ಫಾಲೋ ಮಾಡ್ತಿಲ್ಲ ಅಂತ ಒಂದು ನ್ಯೂಸ್ ಬಂದಿದೆ. ಪಿಎಂ ಮೋದಿನೂ ಅದ್ರ ಬಗ್ಗೆ ಮಾತಾಡಿದ್ದಾರೆ ರೀಸೆಂಟ್ ಆಗಿ. ಸೊ ಎಲ್ಲರಿಗೂ ನಾನು ದಯವಿಟ್ಟು ಅಂತ ಕೇಳ್ಕೊಂತಿರೋದು ಏನಂದ್ರೆ, ಆದಷ್ಟು ಮನೇಲಿರಿ, ಎಷ್ಟೇ ದೊಡ್ಡ ಕೆಲಸ ಆಗಿರ್ಲಿ ಆದಷ್ಟು ಮನೇಲಿರಿ. ಆದಷ್ಟು ಅವಶ್ಯಕತೆ ಆಗಿದ್ರೆ ಮಾತ್ರ ಆಚೆ ಹೋಗಿ. ಲೈಕ್ ವೆಜಿಟೇಬಲ್ ಮಾರ್ಕೆಟ್ ಅದಲ್ಲ, ವೆಜಿಟೇಬಲ್ಸ್ ಎಲ್ಲ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಲೈಕ್ ಬೇರೆ ಅದು ಬಿಟ್ಟು ಬೇರೆ ಫುಡ್ ಕತೆ ಬಿಟ್ಟು ಬೇರೆ ಯಾವ್ದೇ ಇದ್ರೆ ಸಿಗಲ್ಲ. ಸೊ ಆದಷ್ಟು ಅದನ್ನ ಕಮ್ಮಿ ಮಾಡಿ, ಆಚೆ ಹೋಗೋದು ಕಮ್ಮಿ ಮಾಡ್ಕೊಳ್ಳಿ. ಇನ್ನೊಂದು WHO ಇಂದ ಇನ್ನೊಂದು ನ್ಯೂಸ್ ಏನ್ ಬಂದಿದೆ ಅಂದ್ರೆ, ಐಸೋಲೇಟ್ ಮಾಡೋದ್ರಿಂದ ಲೈಕ್ ನಾವು ಮನೇಲಿ ಇರೋದು ಮಾತ್ರ ಸಾಕಾಗಲ್ಲ. ಲೈಕ್ ನಮ್ಗೆ ಗೊತ್ತಿರೋರ್ಗೆ ಯಾರಿಗೆ ಆಲ್ರೆಡಿ ಜ್ವರ ಬಂದಿರೋದು, ಇಲ್ಲ ಬ್ರೀತಿಂಗ್ ಪ್ರಾಬ್ಲಮ್ ಇರೋದು, ಸಿಂಪ್ಟಮ್ಸ್ ಯಾರಿಗೆ ಇದಾಗ್ತಿದ್ರು, ಅವ್ರು ದಯವಿಟ್ಟು ಹೋಗಿ ಹಾಸ್ಪಿಟಲ್ ರಿಪೋರ್ಟ್ ಮಾಡಬೇಕು. ಅದು ರಿಸಲ್ಟ್ ಬಂದು ನೆಗೆಟಿವೇ ಬರಲಿ ಪಾಸಿಟಿವೇ ಬರಲಿ ಅದು ಮ್ಯಾಟ್ರ್ ಅಲ್ಲ, ಬಟ್ ರಿಪೋರ್ಟ್ ಮಾಡಿ ಎಕ್ಸಾಮಿನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ನಾವು ನಮ್ಮನ್ನ ಫಸ್ಟ್ ಎಕ್ಸಾಮಿನ್ ಮಾಡ್ಕೊಂಡ್ರೆ ನಮ್ಮಿಂದ ಯಾರಿಗೂ ಹರಡ್ಬಾರ್ದು ಅಂತ ನಾವು ನಮ್ಮನ್ನ ಮೇಕ್ ಶೋರ್ ಮಾಡ್ಕೋಬೇಕು. ಸೊ ಅದೊಂದು ಪಾಯಿಂಟ್ ಆಗಿರುತ್ತೆ. ಇದು ಬಂದು WHO ಅಂದ್ರೆ ನ್ಯೂಸ್ ರಿಲೀಸ್ ಮಾಡಿದ್ದಾರೆ. ಸೊ ಆದಷ್ಟು ದಯವಿಟ್ಟು ಎಲ್ಲರೂ 30ನೇ ತಾರೀಕುವರೆಗೂ ದಯವಿಟ್ಟು ಎಲ್ಲರೂ ಮನೇಲೇ ಇರಿ. 30ನೇ ತಾರೀಕುವರೆಗೂ ಮನೇಲೇ ಇರಬೇಕಾ ಅಂತ ಕೇಳಿದ್ರೆ, ಹೌದು ನೀವು ಇರಲೇಬೇಕು. ಸರಿ, ಮನೇಲಿ ಇದ್ದು ಏನು ಮಾಡಬೇಕು ಅಂತ ಕೇಳಿದ್ರೆ, ನೀವು ಇಷ್ಟು ದಿವಸ ಓದಿಲ್ದೆ ಇರೋ ಬುಕ್ಸ್ ಎತ್ತು ಓದಿ, ಮೂಲೆಯಲ್ಲಿ ಬಿದ್ದಿರುತ್ತೆ. ಲೈಕ್ ಇಷ್ಟು ದಿವಸ ನೀವು ನೋಡೋಕ್ಕಾಗದೆ ಇರೋ ಫಿಲಮ್ಸ್ ನೋಡಿ, ಮನೇಲಿ ಇದ್ಕೊಂಡು ತುಂಬ ಮಾಡೋಕ್ಕಾಗುತ್ತೆ. ಅದನ್ನು ಮಾಡಿ ದಯವಿಟ್ಟು ಯಾರು ಆದಷ್ಟು ಆಚೆ ಹೋಗಬೇಡಿ. ಸೊ ಪ್ರಿಕಾಷನ್ಸ್ ಬಗ್ಗೆ ಇನ್ನೂ ಕನ್ನಡದಲ್ಲಿ ವಿಡಿಯೋ ಮಾಡಿದ್ದೀನಿ, ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಪ್ಲೀಸ್ ಅದನ್ನ ನೋಡಿ. ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದು ಈ ಕೊರೋನಾ ವೈರಸ್ ಬಗ್ಗೆ ಅಪ್ಡೇಟ್ ಕನ್ನಡದಲ್ಲಿ ಯಾರೂ ಅಷ್ಟು ಕೊಡ್ತಿಲ್ಲ. ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ ಕೊಡೋಕ್ಕೆ. ಸೊ ಇನ್ನೊಂದು ಏನು ಅಂದರೆ, ನೀವು ಟೈಟಲ್ ನೋಡಿರ್ಬೋದು, ವೀ ಕ್ಯಾನ್ ಸ್ಟಾಪ್ ಕೊರೋನಾ ವೈರಸ್ ಅಂತ. ಅದು ಏನಕ್ಕಂತ ಹೇಳ್ತೀನಿ, ಲೈಕ್ ನಾನು ಹೇಳಿದ ಪ್ರಕಾರ ನಮಗೆ ಗೊತ್ತಿರೋರಿಗೆ ಎಲ್ಲರಿಗೂ ಒಂದ್ಸತಿ ಫೋನ್ ಮಾಡಿ ಅವ್ರು ಹೆಂಗಿದ್ದಾರೆ ಅಂತ ತಿಳ್ಕೊಳ್ಳಿ. ಅಟ್ಲೀಸ್ಟ್ ಅವ್ರಿಗೆ ಸಿಂಪ್ಟಮ್ಸ್ ಏನು ಅಂತ ಗೊತ್ತಿರಲ್ಲ, ನಿಮ್ಗೆ ಗೊತ್ತಿರುತ್ತೆ, ಅವ್ರಿಗೆ ಹೇಳಿ ಏನಂತ. ಲೈಕ್ ನಿಮಗೆ ಜ್ವರ ಇಲ್ಲ ಬ್ರೀತಿಂಗ್ ಪ್ರಾಬ್ಲಮ್ಸ್ ಇದ್ರೆ ದಯವಿಟ್ಟು ಹಾಸ್ಪಿಟ್ಲಿಗೆ ರಿಪೋರ್ಟ್ ಮಾಡಿ. ಇಲ್ಲ ಆಲ್ರೆಡಿ ನೀವು ಆಚೆ ಹೋಗೋಕ್ಕಾಗಿಲ್ಲದೆ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಅಂದರೆ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ನ ಕಾಂಟ್ಯಾಕ್ಟ್ ಮಾಡಿ, ಈ ಥರ ಸಿಂಪ್ಟಮ್ಸ್ ಇದೆ ನಾವು ವಿಸಿಟ್ ಮಾಡಬೇಕಾ ಅಂತ ಒಂಥರ ಒಂದು ಇದು ಕೇಳ್ಕೊಳ್ಳಿ, ಅಡ್ವೈಸ್ ಕೇಳ್ಕೊಳ್ಳಿ, ಅದು ತುಂಬ ಒಳ್ಳೇದಾಗಿರುತ್ತೆ. ಸೊ ಆದಷ್ಟು ಅವಶ್ಯಕತೆ ಇಲ್ಲದೆ ಆಚೆ ಹೋಗ್ಬಿಡಿ, ಇದೊಂದೇ ಇದಾಗಿರೋದು. ಸೊ ಚೈನಾ ಬಂದು, ಈ ಚೈನಾದಿಂದ ವೈರಸ್ ಹರಡಿರುತ್ತೆ ಅಲ್ವಾ, ಸೊ ಅವ್ರಿಗೆ ಬಂದು ಅವ್ರ ಕಂಟ್ರಿಯಲ್ಲಿ ತುಂಬಾ ದೊಡ್ಡ ಎಪಿಡೆಮಿಕ್ ಆಗಿ ಹರಡಿದೆ, ಅವರೇ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಅದ್ ಹೆಂಗೆ ಅಂದ್ರೆ, ಎಲ್ಲರೂ ಪಬ್ಲಿಕ್ ಎಲ್ಲ ಸೇರಿ ಒಂದ್ಗೂಡಿ ಎಲ್ಲರೂ ಮನೇಲೇ ಇದ್ದು ಇದನ್ನ ತಡೆಗಟ್ಟಿದ್ದಾರೆ. ಅವ್ರಿಗೆ ಇವಾಗ ನಾರ್ಮಲ್ ಸ್ಟೇಜ್ಗೆ ಬಂದಿದ್ದಾರೆ. ಅವರಿಂದ ನಾವೇನ್ ಕಲ್ತ್ಕೋಬೇಕು ಅಂದ್ರೆ, ಗೌರ್ಮೆಂಟ್ ರೂಲ್ಸ್ನ ಫಾಲೋ ಮಾಡಬೇಕು. ಗೌರ್ಮೆಂಟ್ ರೂಲ್ಸ್ನ ಫಾಲೋ ಮಾಡಿದ್ರೇನೆ ನಾವು ನಮ್ಮನ್ನ ಕಾಪಾಡ್ಕೊಂಡ್ರೇನೆ ಬೇರೆಯವ್ರಿಗೆ ಹರಡಿದ್ರೆ ನಾವು ನೋಡ್ಕೋಬಹುದು. ಪ್ಲೀಸ್ ಅವಶ್ಯಕತೆ ಇಲ್ಲದೆ ಆಚೆ ಹೋಗ್ಬೇಡಿ. ಥ್ಯಾಂಕ್ ಯು.